ಇದು ಪ್ರಜಾಪ್ರಭುತ್ವ ರೈತ ಮುಖಂಡರು ಇರ್ಬೋದು ಕಾರ್ಮಿಕ ಮುಖಂಡರು ಇರ್ಬೋದು ಈಗ ರಾಜಕೀಯದವ್ರು ನಾವೆಲ್ಲ ಸಭೆ ಮಾಡ್ತೀವಿ ನಾವು ಪ್ರತಿಭಟನೆ ಮಾಡ್ತಾ ಇರೋದು ಈ ಸರ್ಕಾರದ ವಿರುದ್ಧ ರಾಜಕೀಯ ಸಭೆ ಅವನ ಒಗಳನ್ನು ಮಾತ್ರ ಅದು ಒಳ್ಳೆ ಸಭೆ ಆಗ್ತದ ಬಯ್ಯೋದೇ ಕೆಲಸ ನಮ್ಮ ಅವ್ರ ಮಾಡಿದಂಥ ತಪ್ಪು ಇಡಂಥದ್ದ ಕೆಲಸ ಅವ್ರು ಬಂದು ಅವರ ಸಂಘಟನೆ ದೃಷ್ಟಿಯಿಂದ ಅವರೇನೋ ಬಂದು ಅವ್ರ ಕಷ್ಟ ಸುಖ ಮಾತಾಡ್ಕೊಡ್ತಾರೆ ಚರ್ಚೆ ಮಾಡ್ತಾರೆ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವ್ರಿಗಿರೋಂಥ ಒಂದು ಹಕ್ಕನ್ನು ಮೊಟಕು ಮಾಡ್ತಾ ಇರೋದು ಸರಿಯಿಲ್ಲ ನಾನು ಖಂಡಿಸ್ತೇನೆ ಚರ್ಚೆ ಮಾಡಲಿ ಮಾತಾಡಲಿ ಪ್ರತಿ ಅವ್ರು ಹೋಗಿ ಸರ್ಕಾರನೇ ಹೋಗಬೇಕು ಅವ್ರ ಹತ್ರ ಇಲ್ಲ ಕರ್ಸ್ಕೊಳ್ಬೇಕು ಕರ್ಸ್ಕೊಂಡು ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡಬೇಕು ಈ ರೀತಿ ಅವ್ರನ್ನ ಅರೆಸ್ಟ್ ಮಾಡ್ತಾ ಇರೋದು ಇದು ಸರಿ ಇಲ್ಲ ಇದು ಇಡೀ ನಮ್ಮ ಅವರು ಡೆಲ್ಲಿಲಿ ನಡೆಸ್ತಾ ಇದಾರಲ್ಲ ಹಂಗೆ ಇದು ನಾವು ನಡೆಸೋಣ ಅಂತ ಮಾಡ್ತಾ ಇದ್ದಾರೆ ಇದು ಜಾಸ್ತಿ ದಿನ ಉಳಿಯಲ್ಲ ಪೊಲೀಸರನ್ನ ಮುಂದೆ ಇಟ್ಕೊಂಡು ಪ್ರತಿಭಟನೆ ಹತ್ತುಕೋ ಪ್ರಯತ್ನ ಮಾಡ್ತಾರೆ ಖಂಡಿತ ಹೇಳ್ತಾ ಇದ್ದೀನಲ್ಲ ಇದನ್ನ ಪೊಲೀಸ್ ಉಪಯೋಗಿಸ್ಕೊಂಡು ಇದೇನು ದರ್ಬಾರ್ ಅಂತ ಕರೆಯೋಣ ಇದಕ್ಕೆ ಹೊಸ ಯಾವ್ದಾದ್ರು ಒಂದು ಕಾಯಿನ್ ಮಾಡಬೇಕು ನೀವೆಲ್ಲ ಒಂದು ಒಳ್ಳೆ ಹೆಸರನ್ನ ಪದನ ಈ ದರ್ಬಾರ್ಗೆ ಒಂದು ಕಾಯಿನ್ ಮಾಡಿಕೊಡಿ ನಾವು ಹೇಳ್ತೀವಿ ಸರಿ ಈಗ ಇವತ್ತು ರಾಜ್ಯದಲ್ಲಿ ಇವತ್ತಿಂದ ನೈಟ್ ಕರ್ಫ್ಯೂ ಮಾಡಿದ್ದಾರೆ ಅದು ಬೆಳಗ್ಗೆ ರಾತ್ರಿ 10 ರಿಂದ ಬೆಳಗ್ಗೆ 5 ಗಂಟೆಗೆ ಏನು ಸಂದೇಶ ರವಾನೆ ಮಾಡ್ತಾರೆ ನೋಡಪ್ಪ ಹಗಲತ್ತು ಕೊರೋನಾ ಅಂಟುವುದಿಲ್ಲ ರಾತ್ರಿ ಹೊತ್ತು ಮಾತ್ರ ಅಂಟದೆ ಅಂತ ಅದು ಯಾವ ವಿಜ್ಞಾನಿ ಹೇಳಿದ್ನೋ ಯಾರು ಹೇಳಿದ್ರು ಸ್ವಲ್ಪ ನಮ್ಗೆ ಹೇಳಿದ್ರು ಅವ್ರ ಫೋಟೋ ಗಿಟ್ಟ ಹಾಕೊಂಡು ನಾವು ಮಡಿಕೋತೀವಿ ಹಾಂ ರಾತ್ರಿ ಹೊತ್ತೆಲ್ಲ ಇಷ್ಟೆಲ್ಲ 1000 ಜನ ಯಾವ ಸಭೆಗೆ ಹೋಗಲಿ 1000 ಜನ ಇರ್ತಾರೆ ಎಲ್ಲೋಗಿ ಇರ್ತಾರೆ ಅಂಗಡಿ ವ್ಯಾಪಾರ ಹುಟ್ಟಿರ್ತಾರೆ ಜನ ರಾತ್ರಿ ಹೊತ್ತು ಜನ ಕಡಿಮೆ ಓಡಾಡ್ತಾರೆ ಇದರಲ್ಲಿ ಎಲ್ಲ ಹೋಗಿ ಅವ್ರವ್ರ ಮನೆ ಸೇರ್ಕೋತಾರೆ ಇದನ್ನು ಕರ್ಫ್ಯೂ ಮಾಡಿ ಇಡೀ ಎಕನಾಮಿನೇ ಹಾಳು ಮಾಡ್ತಾ ಇದ್ದಾರೆ ಮಾನಸಿಕವಾಗಿ ಪ್ರತಿಯೊಬ್ಬರನ್ನು ಕೂಡ ಕುಂದಿಸ್ತಾ ಇದ್ದಾರೆ ಏನು ಒಂದು 8 ಗಂಟೆಯಿಂದ 10 ಗಂಟೆ ಅವನು ಅಂಗಡಿ ಓಪನ್ ಮಾಡ್ಬೋದು ವಾರ ಬಾರ್ಗಳು ಓಪನ್ ಮಾಡ್ಬೋದು ಇನ್ನೊಂದು ಓಪನ್ ಮಾಡ್ಬೋದು ಓಡಾಟ ಓಪನ್ ಮಾಡ್ಬೋದು ಈಗ ರಾತ್ರಿ ಹೊತ್ತು ಟ್ರಾವೆಲ್ ನಿಲ್ಲಿಸ್ಬಿಡ್ತೀರ ನೀವು ಬರೋ ಟ್ರೈನ್ ಬರೋ ಫ್ಲೈಟ್ನೆಲ್ಲ ರಾತ್ರಿ ಹೊತ್ತು ನಿಲ್ಲಿಸ್ಬಿಡ್ತೀರ ನೀವು ಅವಕ್ಕೆಲ್ಲ ಇದೆ ಅಂತ ಹಾಂ ಮತ್ತೆ ಜನ ಓಡಾಡೋಕೆ ಕಷ್ಟ ಇಲ್ಲ ಮತ್ತೆ ಹಗಲತ್ತು ಬರೀ ಇದು ಕೊರೋನಾ ರಾತ್ರಿ ಹೊತ್ತು ಮಾತ್ರ ಓಡಾಡ್ತದ ಹಗಲತ್ತು ಓಡಾಡಲ್ವಾ ಬೆಳಕಿದ್ದಾಗ ಇದೆಲ್ಲ ಅನ್ಸೈಂಟಿಫಿಕ್ ಸಂದೇಶ ನೀವು ಕೇಳಬೇಕು ನೀವು ಕೇಳಬೇಕು ಜನ ಜನಕ್ಕೆ ಇವತ್ತು ಬೇಸಾಗಿದೆ ನಾವು ಅದಕ್ಕೆ ಹೇಳ್ತಾ ಇರೋದು ಈ ಸರ್ಕಾರನ ಕಿತ್ತು ಒಗೆಯಬೇಕು ಜನ ಈ 3 ಬೈ ಎಲೆಕ್ಷನ್ ಅಲ್ಲಿ ಇವ್ರ ವಿರುದ್ಧ ಓಟ್ ಹಾಕ್ಬೇಕು ಆಗ ಇವರಿಗೆ ಬುದ್ಧಿ ಬರಬೇಕು ಲಕ್ಷ್ಮಣ್ ಸೌದರ್ ಹೇಳ್ತಾರೆ ತಮ�್ಗೆ ಡಿ ಕೆ ಶಿವಕುಮಾರ್ ನಂಬಿದ್ರೆ ತಾವು ಬೀದಿ ಪಾಲಾಗಿ ಹೋಗ್ತೀರಿ ನೌಕರಸ್ತ್ರೆ ಎಚ್ಚರ ಪಾಪ ಅವರ ಲೀಡರ್ಶಿಪ್ ಅಲ್ಲಿ ಇವತ್ತು ಎಂತೆಂತ ಎಷ್ಟು ನೌಕರರು ಹಿಂಗ ಆಗ್ತಾ ಇದ್ದಾರೆ ನೋಡಿ ಎಷ್ಟು ರಿವರ್ಸ್ ಹೊಡೆದವ್ರೆ ಅವ್ರ ಮಂತ್ರಿ ಆದಾಗಿಂದ ಎಲ್ಲ ತೆಗೆದುಕೊಂಡಂತ ಡಿಸಿಷನ್ಗಳೆಲ್ಲ ರಿವರ್ಸ್ ಒಂದೇ ನಾ ಇದಾಗ್ತಾ ಇರೋದು ಇನ್ನೇನು ಆಗಿತ್ತು ಈಗ ಆಗಿದೆ ಸಂಬಳ ಕೂಡ ಕೇಳಿ ಫಸ್ಟ್ ಅವ್ರಿಗೆಲ್ಲ ಈ ತಿಂಗಳ ಸಂಬಳ ಕೊಡಲ್ಲ ಅಂತೆ ಯುಗಾದಿ ಹಬ್ಬ ಬೇರೆ ಇದೆ ಈ ತಿಂಗಳ ಸಾರಿಗೆ ಸಿಬ್ಬಂದಿ ಸಂಬಳ ಕೊಡಲ್ಲ 4 ದಿನ ಮುಷ್ಕರ ನಡೆಸಿದ್ದಾರೆ ನಮ್ಮ ಹತ್ರ ದುಡ್ಡು ಇಲ್ಲ ಅಂತ ಹೇಳಿ ಏನ್ ಸರ್ ಸರ್ಕಾರದವರೇ ಹಿಂಗ್ ಹೇಳ್ಬಿಟ್ರೆ ಎಲ್ಲ ಹೋಗ್ಬೇಕು ಅರುಣ್ ಸಿಂಗ್ ಅವರು ನಿನ್ನೆ ನಿಮ್ಮ ಕ್ಯಾಂಡಿಡೇಟ್ ಮೇಲೆ ಆರೋಪ ಮಾಡ್ತಾರೆ ಹಿಂದೂ ವಿರೋಧಿ ಇದಾರೆ ಅವರು ಹಿಂದುತ್ವಕ್ಕೆ ವಿರೋಧಿ ಇದಾರೆ ಅವ್ರಿಗೆ ಯಾರು ಓಟ್ ಹಾಕ್ಬೇಡ್ರಿ ಅಂತ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ ಸರ್ ಅರುಣ್ ಸಿಂಗ್ ಮೇಲೆ ವಿರುದ್ಧ ಹೋರಾಟ ಮಾಡ್ತಾರಲ್ಲ ಅದಕ್ಕೆ ಅವ್ರು ಹಿಂದೂ ವಿರೋಧಿ ಅಂತ ಹೇಳ್ತಾರೆ ಅವರು ನೋಡ್ರಿ ನಮ್ ಕ್ಯಾಂಡಿಡೇಟ್ ಏನಪ್ಪ ಅಂತಂದ್ರೆ ಮೂಢನಂಬಿಕೆ ಬೇಡ ಅಂತ ಹೇಳ್ತಾರೆ ಅಷ್ಟೇ ಅವ್ರದ್ದು ವಿಚಾರ ನನಗೂ ಒಂದು ನಂಬಿಕೆ ಇರ್ಬೋದಪ್ಪ ಅದು ಅವ್ರದ್ದು ನಂಬಿಕೆ ತಪ್ಪೇನಿದೆ ಈ ತರ ಹೇಳೋದ್ರಿಂದ ಹಿಂದೂಗಳನ್ನ ಅವರು ಕಾಂಗ್ರೆಸ್ನ ನಾಯಕರು ಕಾಂಗ್ರೆಸ್ ತತ್ವ ಇದೆ ಕಾಂಗ್ರೆಸ್ ನೀತಿ ಇದೆ ಅವ್ರ ಪರ್ಸ್ನಲ್ ಸೆಲೆಕ್ಷನೇ ಬೇರೆ ಬಟ್ ಈಸ್ ಎ ಲೀಡರ್ ಆಫ್ ಎ ಕಾಂಗ್ರೆಸ್ ಪಾರ್ಟಿ MLA ಆದಮೇಲೆ ಅವರು ಒಂದು ಸಂವಿಧಾನಬದ್ಧವಾಗಿ ಅವರು ಓದ್ ತೆಗೆದುಕೊಂಡಿದ್ದಾರೆ ಆ ಓದ್ ಪ್ರಕಾರ ನಡ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರಬೇಕಾದ್ರೆ ಅದರದೇ ಆದಂಥ ರೀತಿ ಓದ್ ತೆಗೆದುಕೊಂಡಿದ್ದಾರೆ ಅದರ ಪ್ರಕಾರ ಅವ್ರು ನಡೀತಾ ಇದ್ದಾರೆ ಅರುಣ್ ಸಿಂಗ್ ಅವರಿಗೆ ಭಯ ಬಂದಿದೆ
ಅವರ ಅಭ್ಯರ್ಥಿ ಸೋಲ್ತಾರೆ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅನ್ನೋದು ಒಂದು ಭಯ ಬಂದಿದೆ ಆ ಭಯದಿಂದ ಅವರು ಇವತ್ತು ಮಾತಾಡ್ತಾರೆ ಸರ್ ಕಡೆ ಪ್ರಶ್ನೆ ಏನಂತಂದ್ರೆ ಸರ್ ಅರುಣ್ ಸಿಂಗ್ ಅವರು ಹೇಳ್ತಾರೆ ಅಂತ ಒಂದು ಯಾವುದೋ ಒಂದು ಬೆಲೆ ಏರಿಕೆ ಹೆಚ್ಚಾದ್ರೆ ಅದನ್ನು ನೋಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಓವರ್ಆಲ್ ಆಗಿ ಎಲ್ಲ ನೋಡ್ತಾ ಇಲ್ಲ ಅವರಿಗೆ ಮ್ಯಾಥಮೆಟಿಕ್ಸ್ ಗೊತ್ತಾಗ್ತಾ ಇಲ್ಲ ಮ್ಯಾಥಮೆಟಿಕ್ಸ್ ಈಗ ಅವರು ಕಲ್ತ್ಕೊಳ್ಳೋಣ ಫಸ್ಟ್ ರೈತನ ಗೊಬ್ಬರ ಯೂರಿಯಾ ಗ್ಯಾಸ್ ಪೆಟ್ರೋಲ್ ಡೀಸೆಲ್ ಕಬ್ಬಿಣ ಸಿಮೆಂಟ್ ಎಣ್ಣೆ ಏನೇನಿವೆಲ್ಲ ಅಡಿಗೆ ಎಣ್ಣೆ ಎಲ್ಲ ಜಾಸ್ತಿ ಮಾಡೋರಲ್ಲ ಫಸ್ಟ್ ಅದನ್ನೆಲ್ಲ ಕಡಿಮೆ ಮಾಡಿಸ್ತೀವಿ ಆಮೇಲೆ ಮಾತಾಡೋಣ।